ನಾವು ಸುಮ್ಮನೆ ಇರೋವರೆಗೂ ಅವನು ಅವನ ಮನೆಯವರು ನೆಮ್ಮದಿಯಿಂದ ಇರಬಾರದು. ಒಂದ್ಸಲ ನನ್ನ ಮನೆ ಕಾಲಿಟ್ರೆ ಅವ್ರ ಸಂಸಾರ ಹಾಳಾಗತ್ತೆ, ಅವ್ರ ಮನೆ ಮರ್ಯಾದೆ ಬೀದಿ ಪಾಲಾಗತ್ತೆ. ಕನಸು ಕಾಣ್ತಾ ಇದೀಯಾ? ಏನು ನಮ್ ಮಾವನ್ ಸಂಸಾರ ಹಾಳ್ ಮಾಡ್ತೀಯ, ನಮ್ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತೀಯ? ಬಾ ಬಂದ್ ನೋಡು. ನಮ್ ಮನೆನ ಹಾಳ್ ಮಾಡ್ಬೇಕು ಅನ್ನೋ ಯೋಚನೆ ಇಟ್ಕೊಂಡು ನೀನ್ ಆ ಮನೆ ಒಳಗೆ ಕಾಲಿಡೋದಕ್ಕೂ ಮುಂಚೆನೆ ಇಲ್ಲ ಅನ್ನಿಸ್ಬಿಡ್ತೀನಿ. ಏನು ನನ್ ಮನೆಗ್ ಬಂದು ನನ್ನನ್ನೇ ಹೆದರ್ಸ್ತೀಯಾ? ಮತ್ತೆ ನಮ್ ಮಾವನ್ನೇ ಹೆದರ್ಸ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ? ಓ, ಮಾವನ್ ಪರವಾಗಿ ನೀನ್ ಬಂದ್ ವಾರ್ನಿಂಗ್ ಕೊಡ್ತಿದ್ಯಾ? ಬಂದ್ಲೋ ಅಥವಾ ಅಳಿಯಂದ್ರೆ ಕಳಿಸಿದ್ರು? ಹೇಗ್ ಬಂದೆ ಅನ್ನೋದು ನಿಮಗ್ ಬೇಕಾಗಿಲ್ಲ, ಯಾಕ್ ಬಂದೆ ಅನ್ನೋದು ಮಾತ್ರ ಮುಖ್ಯ. ನಿನ್ ಮಾವ ಮತ್ತೆ ನನ್ ಮಧ್ಯೆ ಇರೋ ಸಂಬಂಧ ಏನು ಅಂತ ಗೊತ್ತಾ? ಇಲ್ದೆ ಇರೋ ಸಂಬಂಧನ ಸೃಷ್ಟಿ ಮಾಡಿ ಅವರಿಗೆ ನೋವು ಕೊಟ್ಟು ಹೆದರಿಸ್ತಿದ್ಯಾ ಅಂತ ಗೊತ್ತಿದ್ದೆ ಬಂದಿರೋದು. ನನ್ ಮಗಳು ನನ್ನ ಅಳಿಯನ್ಗೆ ಸ್ವಂತ ಹೆಂಡತಿ ತರ ಸಂಬಂಧ. ಏನೋ ನಾವು ತೊಂದರೆ ಕೊಡಬಾರ್ದು, ನಮ್ ಗೌರವನ ನಾವು ಕಳ್ಕೋಬಾರ್ದು ಅಂತ ನಾವ್ ಅನ್ಕೊಂಡಿದ್ರೆ ಇಲ್ ನೋಡು, ಈ ತರ ಯಾವ ಸಂಬಂಧನೂ ಇಲ್ದಿರೋ ಹಾಗೆ ಇರ್ಬೇಕಾಗ್ ಬಂತು. ನಿಮ್ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ, ನಾನ್ ಹೇಳ್ಬೇಕಾಗಿರೋದನ್ನ ಹೇಳೋದಕ್ ಬಂದೆ. ನೀನ್ ಹೇಳೋದ್ನೆಲ್ಲ ನಾನ್ ಯಾಕೆ ಕೇಳ್ಬೇಕು? ಅಷ್ಟಕ್ಕೂ ಅವ್ರು ಬರ್ದೆ ನಿನ್ನ ಯಾಕೆ ಕಳ್ಸಿದಾರೆ? ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಅವ್ರನ್ನೇ ಹೋಗಿ ಕಳ್ಸು, ಅವ್ರ ಜೊತೆ ಮಾತಾಡ್ಕೋತೀನಿ. ಏನೇ ಅವ್ರು ಬರೋದು ನೀನ್ ಮಾತಾಡೋದು? ಇನ್ನು ನಮ್ಮ ಮಾವ ಬರೋದಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಇನ್ಮೇಲಿಂದ ನೀವಿಬ್ರು ನಿಮ್ ದಾರಿ ನೋಡ್ಕೊಂಡ್ರೆ ಸರಿ. ಏನೇ ನಮ್ ದಾರಿ ನಾವ್ ನೋಡ್ಕೋಬೇಕಾ? ಅಂತ ಕರ್ಮ ನಮ್ಗೆ ಹಾಕ್ಬೇಕು? ನಿಮ್ ಮನೇಲಿ ನಿಮ್ ಅತ್ತೆಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ನನ್ ಮಗಳಿಗೂ ಇದೆ. ಹಕ್ಕಿನ ಬಗ್ಗೆ ಮಾತಾಡೋದಕ್ ಬಂದ್ರೆ ಅಡ್ರೆಸ್ ಇಲ್ದೆ ಹೊರಟೋಗ್ತೀರಾ? ನಮ್ ಮಾವನ ತಪ್ಪಿತಸ್ಥನಾಗ್ ಮಾಡಿ ಅಮ್ಮ ಮಗಳಿಬ್ರು ಆಟ ಆಡ್ತಾ ಇದ್ದೀರಾ? ಇಲ್ಲಿವರೆಗೂ ಅವರನ್ನ ಹೆದರಿಸಿ ಅವ್ರ ಹತ್ರ ಇದ್ದಂತ ಎಲ್ಲ ದುಡ್ಡು ಬಂಗಾರ ಎಲ್ಲ ವಸೂಲಿ ಮಾಡಾಯ್ತಲ್ಲ, ಸಾಕಾಗ್ಲಿಲ್ವಾ? ಏನ್ ಗೊತ್ತಿದೆ ಅಂತ ನಿನಗ್ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ನಾನ್ ನಿಮ್ ಮನೆಗ್ ಬಂದು ಕಾಲಿಟ್ರೆ ಸಾಕು, ನಿಮ್ ಮತ್ತೆ ಆ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಏಯ್, ನನ್ ಕುಟುಂಬದ ಬಗ್ಗೆ ಮಾತಾಡೋದಕ್ ಬಂದ್ರೆ ಸರಿ ಇರೋದಿಲ್ಲ ಹೇಳ್ತಾ ಇದ್ದೀನಿ. ನಿನ್ನಂತವಳಿಗೆ ಹೆದರ್ಕೊಂಡು ನಮ್ ಮತ್ತೆ ಆಚೆ ಹೋಗ್ತಾರೆ ಅಂತ ಅನ್ಕೊಂಡಿದ್ಯಾ? ನಿಮ್ಮಿಬ್ರನ್ನು ಸಾಯಿಸಿ ಅದೇ ಮನೇಲೆ ಪಾದ ಇಡ್ತಾರೆ. ಇಲ್ಲಿವರೆಗೂ ನಿಮ್ಮಿಷ್ಟ ಬಂದ ಹಾಗೆ ಆಟ ಆಡಿದ್ದೀರಾ, ಇನ್ನದು ನಡೆಯೋದಿಲ್ಲ. ಇವತ್ತಿಗೆ ಫೋನ್ ಮಾಡಿ ಹೆದರಿಸೋದು ನಿಲ್ಬೇಕು. ಇನ್ನೊಂದ್ಸಲ ನೀನು ನಮ್ ಮಾವಂಗೆ ಫೋನ್ ಮಾಡೋದು ದುಡ್ಡಿಗೋಸ್ಕರ ಬೆದರಿಸ್ದೆ ಅಂತ ಗೊತ್ತಾದ್ರೆ ಈ ಸಲ ಬರೀ ಮಾತಾಡ್ತಾ ಇದ್ದೀನಿ. ಏನಮ್ಮ ಸುಮ್ನೆ ಇದ್ರೆ ಹೆದರಿಸ್ತಾ ಇದೆಯಲ್ಲ? ನಾವೇನು ನಿಮ್ ದುಡ್ಡಿಗೆ ಸುಮ್ ಸುಮ್ನೆ ಆಸೆ ಪಟ್ಟಿಲ್ಲ. ನನ್ ಮಗಳನ್ನ ಮದ್ವೆ ಆಗ್ತೀನಿ ಅಂತ ನಿಮ್ ಮಾವ ಮೋಸ ಮಾಡಿದ್ದಾರೆ. ಅವ್ರು ಮಾಡಿರೋ ಕೆಲ್ಸಕ್ಕೆ ನನ್ ಮಗಳ ಜೀವನ ನಾಶ ಆಗ್ಬಿಟ್ಟಿದೆ. ಅದಕ್ಕೆ ಅಲ್ವಾ ಯಾರಿಗೂ ಏನು ಹೇಳ್ಬಾರ್ದು ಅಂತ ನಮ್ಗಿಷ್ಟ ದಿನ ದುಡ್ಡು ಕೊಟ್ಟು ಬಾಯಿ ಮುಚ್ಚಿದ್ದಾರೆ. ಅವ್ರೇ ಕೊಡ್ತಾ ಇದಾರೋ ಅಥವಾ ಬಲವಂತವಾಗಿ ನೀವೇ ಇಸ್ಕೋತಿದ್ದೀರೋ ನನಗ್ ಚೆನ್ನಾಗ್ ಗೊತ್ತಾಗಿದೆ. ಅಷ್ಟಕ್ಕೂ ನೀವ್ ಯಾರು ನಿಮ್ ಬಗ್ಗೆ ತಿಳ್ಕೊಳ್ಳೋದು ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನೀವ್ ನಮ್ ಮಾವನ್ ವಿಷಯಕ್ಕೆ ಮತ್ತೆ ಬರಬಾರ್ದು. ಇಲ್ಲ ಬರ್ತೀವಿ ಅಂತೀರಾ? ನನ್ ಮನೆಗೋಸ್ಕರ ನಮ್ಮವರಿಗೋಸ್ಕರ ಏನೇ ಮಾಡೋದಕ್ಕೂ ನಾನ್ ಸಿದ್ಧವಾಗಿದ್ದೀನಿ. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಹೇಳು. ಕೇಳೋದಕ್ಕೆ ಅಷ್ಟು ಆಸೆನಾ? ನಿನಗ್ ಗೊತ್ತೋ ಇಲ್ವೋ ನನ್ ಗಂಡ ಪೊಲೀಸ್ ಆಫೀಸರ್, ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸ ಮಾಡಿರೋಳೆ. ಒಳ್ಳೆ ಮಾತಿಂದ ಹೇಳೋದನ್ನ ಕೇಳಿಲ್ಲ ಅಂದ್ರೆ ಇನ್ನು ನಮ್ ಮಾವಂಗೆ ತೊಂದರೆ ಕೊಡ್ಬೇಕು ಅಂತ ಬಂದ್ರೆ ಯಾಕ್ ಕರ್ಕೊಂಡ್ ಹೋಗ್ತಿದಾರೆ ಅಂತಾನೆ ಗೊತ್ತಾಗ್ದಿರೋ ಹಾಗೆ ನಿಮ್ಮನ್ನ ನಮ್ಮವರು ಕರ್ಕೊಂಡ್ ಹೋಗ್ತಾರೆ. ಅದಾದ್ಮೇಲೆ ನೀವ್ ಯಾವತ್ತು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಯಾವ್ದೋ ಒಂದ್ ಮೂಲೆಯಲ್ಲಿದ್ದು ನಿಮ್ ಜೀವನ ನೀವ್ ನೋಡ್ಕೋತೀರೋ ಇಲ್ಲ ಅಂದ್ರೆ ಅನಾಥ ಶವ ಆಗಿ ಸಾಯ್ತಿರೋ ನೀವೇ ಡಿಸೈಡ್ ಮಾಡಿ. ಇದು ನನ್ನ ವಾರ್ನಿಂಗ್ ಅಲ್ಲ, ನಿಮ್ಮ ಫ್ಯೂಚರ್.
ಏನ್ರಿ? ಕಾಫಿ ತಗೊಳ್ಳಿ. ಯಾಕ್ರಿ ಒಂಥರ ಇದ್ದೀರಾ? ನಾನು ಯಾಕೆ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ರೀ, ಆದ್ರೆ ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ. ನೀನ್ ತಾನೇ ಏನ್ ಮಾಡಕ್ ಸಾಧ್ಯ ಅನ್ಪಮ್ಮ, ನನ್ನಿಂದಾನೇ ಏನೂ ಮಾಡೋಕ್ಕಾಗ್ತಿಲ್ಲ. ಯೋಚನೆ ಮಾಡಬೇಡ. ಈ ಅವಮಾನನೆಲ್ಲ ನೀವ್ಯಾಕ್ರಿ ಸಹಿಸ್ಕೊಳ್ತಿದ್ದೀರಿ? ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಆದರೆ ನೀವ್ಯಾಕೆ ಈ ವಿಷಯನ ಹೇಳದೆ ಮುಚ್ಚಿಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಅನುಪಮ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಂಬ್ತಿದೆಯಲ್ಲ, ನನಗಷ್ಟೇ ಸಾಕು. ನಾನು ಬಾಯಿ ಬಿಟ್ಟು ಮಾತಾಡುವಂಥ ಸಮಯ ಒಂದಿವಸ ಬಂದೇ ಬರುತ್ತೆ. ಆ ದಿನ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ಮೌನನೇ ಉತ್ತರ. ಏನು ನೀನು ಮಾವ ಹತ್ರ ಹಾಗ ಮಾತಾಡೋದು? ಹೇಳೋ ವಿಷಯ ಆಗಿದ್ರೆ ಆವಾಗ್ಲೇ ಹೇಳ್ತಾ ಇದ್ರಲ್ಲ. ನಮ್ಮ ಅಪ್ಪನ ಮನಸ್ಫೂರ್ತಿಯಾಗಿ ಹಗ್ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಹಗ್ ಮಾಡ್ದೆ. ಅಲ್ಲಮ್ಮ, ನಿಮ್ಮಪ್ಪ ತಪ್ಪು ಮಾಡಿದ್ದಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಆದ್ರೆ ನೀನ್ ಮಾತ್ರ. ಯಾರು ಏನೇ ಅನ್ಕೊಂಡ್ರು ನನಗ್ ಬೇಕಾಗಿಲ್ಲ ಅಪ್ಪ, ನನಗ್ ನೀವೇನು ಅಂತ ಗೊತ್ತು. ನನಗ್ ನಮ್ಮಪ್ಪನೇ ಹೆಚ್ಚು. ಯಾಕೆ ಕಲ್ಯಾಣಿ ಚಿಕ್ಕ ಮಗು ಹಾಗೆ ಮಲ್ಕೊಂಡಿದೀಯ? ಕಲ್ಯಾಣಿ ಯಾವಾಗ್ಲೂ ಹೀಗೆ, ಚಿಕ್ಕ ವಯಸ್ಸಲ್ಲೂ ಹೀಗೆ ಇದ್ಲು. ಅವಳಿಗೆ ಕೋಪ ಬಂದ್ರು, ಬೇಜಾರಾದ್ರು ಬಂದು ನನ್ನ ತೊಡೆ ಮೇಲೆ ಮಲಗ್ತಿದ್ಲು. ಹೀಗೆ ರೀತಿ ಮಲ್ಕೊಳ್ಳೋದಕ್ಕೆ ಕಾರಣ ಕೋಪನಾ ಇಲ್ಲ ಬೇಜಾರ? ನನಗೆ ನಮ್ಮಪ್ಪನ ಮೇಲೆ ಯಾವತ್ತೂ ಕೋಪ ಬರಲ್ಲ ಅಮ್ಮ. ಮತ್ತೆ ಏನಾದ್ರೂ ಬೇಜಾರಮ್ಮ? ಇಲ್ಲ ಅಪ್ಪ. ಯಾಕೆ ಕಲ್ಯಾಣಿ ಹೀಗಿದ್ದಾಳೆ? ಅವಳ ಮನಸ್ಸಲ್ಲಿ ಏನೋ ಇದೆ, ಆದ್ರೆ ಅದೇನು ಅಂತ ಹೇಳ್ತಿಲ್ಲ. ಏನಿರ್ಬೋದು?
ನಿಮ್ಮಿಬ್ಬರನ್ನ ಈ ರೀತಿ ನೋಡ್ತಾ ಇದ್ರೆ ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನನಗೆ ಎಷ್ಟೋ ವರ್ಷಗಳ ಹಿಂದೆ ಹೋದಾಗ ಅನಿಸ್ತಿದೆ ಕಲ್ಯಾಣಿ ಹೀಗೆ ನನ್ನ ತೊಡೆ ಮೇಲೆ ಮಲಗಿ ಎಷ್ಟು ವರ್ಷಗಳಾಗಿತ್ತು. ಮದುವೆಯಾಗಿ ಅತ್ತೆ ಮನೆಗೆ ಹೋದ ಹೆಣ್ಮಗಳು ಮತ್ತೆ ತಂದೆ ತೊಡೆ ಮೇಲೆ ಈ ರೀತಿ ಬಂದು ಮಲಗೊಲ್ಲ ರೀ. ಒಂದು ಮನೆಗೆ ಸೊಸೆ ಆದ್ರೂ ಕೂಡ ಇವಳು ಯಾವತ್ತಿದ್ರು ನನ್ನ ಮಗಳೇ ಅಲ್ವಾ. ನನ್ನ ಮಗಳಿಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನು ಯಾವಾಗ್ಲೂ ಅವಳ ಜೊತೆನೆ ಇರ್ತೀನಿ. ಕಲ್ಯಾಣಿಗೆ ಅಂಥ ಒಂದು ಕಷ್ಟ ಈ ಮನೇಲಿ ಯಾವತ್ತೂ ಬಂದಿರಲಿಲ್ಲ ರೀ. ಶೌರ್ಯ ಇವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನು ಅಮ್ಮನ ವಿಷಯ ನಿಮಗೆ ಗೊತ್ತಿರೋದೆ ಅನುಪಮ. ನಮಗ್ ಬೇಕಾಗಿರೋದು ಕೂಡ ನಮ್ಮ ಮಗಳು ಸಂತೋಷವಾಗಿರೋದೆ ಅಲ್ವಾ. ನನ್ನ ಸಂತೋಷಕ್ಕೋಸ್ಕರ ನೀವು ಮಾತಾಡ್ಕೊಳ್ತಿದ್ದೀರಾ, ಆದ್ರೆ ಎಲ್ಲರ ದೃಷ್ಟಿಲೂ ಅಪ್ಪ ಮಾತ್ರ ಅಪರಾಧಿ ಹಾಗೆ ಉಳ್ಕೊಂಡ್ಬಿಟ್ರು. ಅಪ್ಪನ ಮೇಲೆ ಹೊರಿಸಿರೋ ಈ ಕಳಂಕನ ಬೇಗ ತೆಗೆದಾಕ್ಬೇಕು. ಎಲ್ಲರೂ ಖುಷಿ ಖುಷಿಯಾಗಿರೋ ಹಾಗೆ ಮಾಡಬೇಕು. ಏನ್ ಮಾಡ್ಲಿ, ಅಂದ್ರೆ ವಿಷಯ ಕಲ್ಯಾಣಿಗೂ ಗೊತ್ತಾಯ್ತು ಅಂತಾಯ್ತು. ಹೌದು, ನೇರವಾಗಿ ನಮ್ಮ ಮನೆಗೆ ಬಂದು ನನಗೂ ನಮ್ಮಮ್ಮಂಗೂ ವಾರ್ನಿಂಗ್ ಕೊಟ್ಟು ಹೋದ್ಲು. ಇಷ್ಟು ವರ್ಷ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಇವತ್ ನಮ್ಮ ಮನೆಗೆ ಅವ್ರ ಸೊಸೆನ್ ಕಳಿಸಿದ್ದಾರೆ. ಹೀಗ್ ನೋಡ್ಕೊಂಡು ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ. ಅವ್ರು ಕೊಡೋ ಚಿಲ್ಲರೆ ದುಡ್ಡನ್ನ ಇಸ್ಕೊಂಡು ಅವರನ್ನೇ ನಂಬ್ಕೊಂಡು ಇಷ್ಟು ವರ್ಷ ಇದ್ದಿದ್ದಕ್ಕೆ ನಮಗಾಗಿದ್ದ ಅವಮಾನ ಸಾಕು. ಇನ್ನು ಈ ವಿಷಯನ ಮುಚ್ಚಿಟ್ಟು ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ. ಹೌದಮ್ಮ, ಇವತ್ತು ಏನಾದ್ರೂ ಒಂದು ಆಗ್ಲೇಬೇಕು. ನೇರವಾಗಿ ಅವ್ರ ಮನೆಗೆ ಹೋಗಿ ನಿನ್ ಬಗ್ಗೆ ಹೇಳಿ ನಿನ್ಗೆ ನ್ಯಾಯ ಕೊಡ್ತಾರೆ ಅಂತ ಕೇಳೇ ಬಿಡೋಣ. ನಡಿಯಮ್ಮ. ಸಾಕು, ನಿಲ್ಸಿ. ಈಗ ನೀವು ಹೋಗಿ ಹೇಳ್ತಿದ್ದಾಗೆ ಪಂಚಾಯತಿ ಮಾಡಿ ನ್ಯಾಯ ಕೊಡಿಸ್ತಾರೆ ಅನ್ಕೊಂಡಿದ್ದೀರಾ? ಯಾಕೆ, ಯಾಕೆ ಮಾಡಲ್ಲ? ಆ ಮನೇಲಿ ನನಗ್ ಹಕ್ಕಿದೆ. ಯಾಕೆ, ನನ್ ಹಿಂದೆ ಸುತ್ತಿದ್ ಸುಳ್ಳ, ಅವ್ರು ನನ್ ಜೊತೆ ಇದ್ದಿದ್ ಸುಳ್ಳ. ಹಾಗಂತ ಆವೇಶ ಪಟ್ಟು ನೀವಲ್ಲಿ ಹೋದ್ರಿ ಅನ್ಕೊಳ್ಳಿ, ಅಬ್ಬಬ್ಬಾ ಅಂದ್ರೆ ಅವ್ರೇನೋ ಟೆನ್ಷನ್ ಆಗ್ಬೋದು, ಆಮೇಲೆ ಬೇಜಾರಾಗ್ಬೋದು. ಆಮೇಲೆ ನಡೆಯೋದು ಮಾತ್ರ ನಿಮ್ಮನ್ನು ಹೆದರಿಸೋದಷ್ಟೆ. ಹೌದು, ಆ ಮನೇಲಿ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ತುಂಬಾ ಜಾಸ್ತಿ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು, ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಈ ತಪ್ಪು ಮಾಡೋಕ್ಕೆ ಕೂಡ ಕಾರಣ ನೀವೇ ಅಂತ ನಿಮ್ಮೇಲೆ ತಿರುಗಿಬಿದ್ದು ನಿಮ್ ಕುತ್ತಿಗೆ ಹಿಡಿದು ಆಚೆ ದಬ್ತಾರೆ. ಅದಕ್ಕೆ ಅವಸರ ಪಟ್ಟು ಇರೋ ಅವಕಾಶ ಕೂಡ ಹಾಳು ಮಾಡ್ಕೋಬೇಡಿ. ಆಮೇಲೆ ಬರೋದು ಕೂಡ ಬರಲ್ಲ. ಇನ್ನವ್ರು ಬರ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಬಂದ ಆ ರೀತಿ ಮಾತಾಡಿದ್ರು ಕೂಡ ಇನ್ಮೇಲೆ ಅವ್ರು ಯಾಕೆ ಬರ್ತಾರೆ, ಯಾಕೆ ದುಡ್ಡು ಕೊಡ್ತಾರೆ? ಅದಕ್ಕೆ ನೀವು ಆ ಮನೆಗೆ ಹೋಗಿ ಮಾತಾಡೋದಲ್ಲ, ಆ ಮನೆಯಿಂದನೇ ನಿಮಗೆ ದುಡ್ಡು ಬರೋ ಥರ ಮಾಡ್ಕೊಳ್ಳಿ. ಇವಾಗ ದುಡ್ಡು ಯಾರು ಕೊಡ್ತಾರಪ್ಪ? ಕೊಡ್ತಾರೆ, ಒಬ್ರನ್ನ ಡೀಲ್ ಮಾಡಿದ್ರೆ. ಯಾರನ್ನ? ನಮ್ಮ ಅಜಯ್ ಮಾವಯ್ಯ. ಅವ್ರ ಜೊತೆ ಜಗಳ ಆಡಿ ನೀವು ಸಾಧಿಸೋದು ಏನೂ ಇಲ್ಲ. ಅದೇ ಆ ಅಜಯ್ ಮಾವನ ಜೊತೆ ನೀವು ಲೈಫ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರಿ ಅನ್ಕೊಳ್ಳಿ, ಸರಿ, ಏನೂ ಪ್ರಾಬ್ಲಮ್ ಇಲ್ಲದೆ ಇರಂಗ ಆಯ್ತಲ್ಲ ಅಂತ ನೀವು ಕೇಳಿದ್ ಕೊಡ್ತಾರೆ. ಕೊಡ್ತಾರೆ ಅಂತೀರಾ? ಖಂಡಿತ ಕೊಡ್ತಾರೆ. ತಂಗಿಗೋಸ್ಕರ ಇಷ್ಟು ವರ್ಷದ ರಹಸ್ಯ ಕಾಪಾಡ್ಕೊಂಡು ಬಂದಿರೋ ಅವರು ಅದೇ ತಂಗಿಗೋಸ್ಕರ ಇವತ್ತು ದುಡ್ಡು ಕೊಡದೆ ಇರ್ತಾರಾ? ಟ್ರೈ ಮಾಡಿ.
ಹೇಳು. ಏನ ಅಜಯ್ ಅವರೇ, ಈ ಕಡೆ ಬರೋದ್ನೇ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನಿನಗೆ ಅವಶ್ಯಕತೆ ಇದ್ದಾಗೆಲ್ಲ ಬರ್ತಿದ್ದೀನಲ್ವಾ? ಏನೋ ತಿಂಗಳಿಗೊಂದ್ಸಲ ಈ ಕಡೆ ಬರ್ತಾರೆ, ಚಿಲ್ಲರೆ ದುಡ್ಡು ಕೊಟ್ಟು ಹೋಗ್ತಾರೆ. ಅದರಿಂದ ನಮ್ಗೇನ್ ಸಿಗತ್ತೆ ಹೇಳಿ? ಅಂದ್ರೆ ಇವಾಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತ ಕೇಳ್ತೀರಲ್ಲ, ನೀವು ಬೇಕಾದಾಗ ಬರ್ತೀರಾ, ಚಿಲ್ಲರೆ ದುಡ್ಡು ಕೊಟ್ಟು ಹೋಗ್ತೀರಾ. ಆ ಚಿಲ್ಲರೆ ದುಡ್ಡುಗೋಸ್ಕರ ಮತ್ತೆ ನೀವ್ ಯಾವಾಗ ಬರ್ತೀರಾ ಅಂತ ಕಾಯ್ತಿರ್ತೀವಿ. ಇದೆಲ್ಲ ಯಾಕ್ಬೇಕು ಹೇಳಿ? ಇನ್ಮೇಲೆ ನಾನ್ ನಿಮಗ್ ತೊಂದ್ರೆ ಕೊಡಲ್ಲ, ನಾನು ಬೇಜಾರ್ ಮಾಡ್ಕೊಳಲ್ಲ. ನಿಮ್ಮಿಂದ ದೂರ ಆಗಿ ನಾನು ನಮ್ಮಮ್ಮ ಎಲ್ಲಾದ್ರೂ ದೂರ ಹೋಗೋಣ ಅಂತ ಅನ್ಕೊಂಡಿದೀವಿ. ಒಳ್ಳೆ ನಿರ್ಧಾರ, ಆದ್ರೆ ನೀನ್ ಹೇಳ್ತಿರೋ ಅಷ್ಟು ಈಸಿಯಾಗಿ ಹೊರಡೋಗ್ತೀರಾ? ನಾವ್ ಕೇಳೋದ್ನ ನೀವ್ ಕೊಟ್ರೆ ನಾವ್ ಯಾಕೆ ಹೋಗಲ್ಲ? ನಿಮಗೇನ್ ಕೊಡ್ಬೇಕು? ಈ ತರ ಚಿಲ್ರೆ ಚಿಲ್ರೆ ಅಲ್ಲ, ಲೈಫ್ ಟೈಮ್ ಸೆಟಲ್ಮೆಂಟ್. ಒಂದ್ 20 ಲಕ್ಷ ಕೊಟ್ರಿ ಅಂತ ಅನ್ಕೊಳ್ಳಿ, ಮತ್ತೆ ನಾವ್ ನಿಮ್ ತಂಟೆಗೆ ಬರಲ್ಲ. ಏನು 20 ಲಕ್ಷನ? ಯಾಕೆ ತುಂಬಾ ಕಡಿಮೆ ಕೇಳದ್ನ? ಕೊಡ್ತಿದ್ದೀನಿ ಅಂದ ಮಾತ್ರಕ್ಕೆ ಎಷ್ಟು ಕೇಳಿದ್ರು ಕೊಟ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಿಮ್ ತಂಗಿ ಸಂತೋಷದಿಂದ ಇರ್ಬೇಕು, ನಿಮ್ ಬಾವ ಅವಳ ಜೊತೆ ಖುಷಿಯಾಗಿರ್ಬೇಕು, ನಿಮ್ ಕುಟುಂಬನೂ ಚೆನ್ನಾಗಿರ್ಬೇಕು, ಇಷ್ಟು ಜನ ಚೆನ್ನಾಗಿರ್ಬೇಕು, ಇಷ್ಟು ಜನ ಸಂತೋಷವಾಗಿರ್ಬೇಕು ಅಂತಿದ್ರೆ ಆ ಸಂತೋಷಕ್ಕೋಸ್ಕರ ಒಂದ್ 20 ಲಕ್ಷ ನಿಮಗ್ ಕೊಡಕ್ಕಾಗಲ್ವಾ ಅಜಯ್ ಅವರೇ? ಯೋಚನೆ ಮಾಡಿ ಹೇಳಿ, ಒಂದ್ 20 ಲಕ್ಷ ನೀವ್ ನಮಗ್ ಕೊಟ್ಬಿಟ್ರೆ ಮತ್ತೆ ನೀವು ಬರೋ ಅವಶ್ಯಕತೆನೇ ಇರಲ್ಲ, ನಾವು ಮತ್ತೆ ನಿಮ್ಮನ್ನ ಕೇಳೋದೂ ಇಲ್ಲ. ನೀನ್ ಕೇಳ್ತಿರೋಷ್ಟು ಕೊಟ್ರೆ ನಿಜವಾಗ್ಲೂ ಹೊರಟೋಗ್ತಿರಲ್ವಾ? ನೀವ್ ಕೊಡ್ತೀರಾ ಅನ್ನೋ ನಂಬಿಕೆಯಿಂದಾನೆ ಬ್ಯಾಗ್ ಕೂಡ ರೆಡಿ ಮಾಡಿಟ್ಟಿದೀವಿ. ನೀವ್ ದುಡ್ಡು ಕೊಟ್ಟ ತಕ್ಷಣನೇ ನಾವ್ ಹೊರಟೋಗ್ತೀವಿ. ಕೊಟ್ಟಿರೋ ಮಾತನ್ನ ನೆನ್ಪಿಟ್ಕೊಳ್ಳಿ, ನೀನ್ ಕೇಳಿರೋ ದುಡ್ಡನ್ನ ಅರೇಂಜ್ ಮಾಡಿ ತಗೊಂಬರ್ತೀನಿ. ಇಷ್ಟು ಸುಲಭವಾಗಿ ಒಪ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. 20 ಲಕ್ಷನಾ? ಅಷ್ಟು ದುಡ್ಡು ಕೊಡ್ತಾರೆ ಅಂತೀರಾ? ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಕೊಡ್ತಾರೆ. ಆ ದುಡ್ಡು ಬರ್ತಿದ್ದ ಹಾಗೆ ನಿಮ್ ಪಾಡಿಗೆ ನೀವು ಹೋಗೋದಲ್ಲ, ನಿಮ್ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿರೋ ನಮ್ಗೆ ಅದ್ರಲ್ಲಿ ಪಾಲ್ ಕೊಡ್ಬೇಕು. ಖಂಡಿತವಾಗ್ಲೂ ಕೊಡ್ತೀನಿ. ಇಷ್ಟು ದಿನ ನೀವು ನಮ್ಗೆಷ್ಟು ಸಹಾಯ ಮಾಡಿದೀರಾ, ನೀವ್ ಮಾಡಿರೋ ಸಹಾಯಕ್ಕೆ ನಿಮ್ ಋಣ ತೀರಿಸ್ದೆ ಹೋಗ್ಬಿಡ್ತೀವಾ? ತೀರ್ಸೇ ಹೋಗ್ತೀವಿ.